ನಮಸ್ಕಾರ ವಿದ್ಯಾಧನಂ ಸರ್ವಧನ ಪ್ರಧಾನಂ ಎಲ್ಲ ಬಗೆಯ ಸಂಪತ್ತಿಗಳಿಗಿಂತ ಅತ್ಯಂತ ಅಮೂಲ್ಯವೂ ಸಮೃದ್ಧವೂ ಆದಂತಹ ಸಂಪತ್ತು ವಿದ್ಯಾಸಂಪತ್ತು ಆ ವಿದ್ಯಾಸಂಪತ್ತನ್ನು ಪಡೆದುಕೊಳ್ಳಬೇಕಾದ್ರೆ ದೇಶ ಸುತ್ತು ಕೋಶ ಓದು ಅಂತಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ದೇಶ ಸುತ್ತೋದು ಕೇವಲ ಮನೋಭೂಮಿಕೆಯಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಮನೋವೇಗದಲ್ಲಿ ಎಲ್ಲ ಕಡೆಯಲ್ಲೂ ನಾವು ಪರ್ಯಟನೆ ಮಾಡಿ ಬರಬಹುದಾಗಿದೆ ಆದರೆ ಕೋಶ ಓದ್ಲಿಕ್ಕಂತೂ ಸಮಸ್ಯೆ ಇಲ್ಲ ಎಲ್ಲ ಬಗೆಯ ಕೋಶಗಳನ್ನು ಓದಿ ಅರ್ಥೈಸ್ಕೊಳ್ಬೇಕಾದರೆ ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ತರಬೇತಿ ಅತ್ಯಗತ್ಯವಾಗುತ್ತೆ ಹರುಷದಲ್ಲಿ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಸ್ಥಿತಪ್ರಜ್ಞತ್ವವನ್ನು ಬೆಳೆಸಿಕೊಳ್ಬೇಕಾದ್ರೆ ಅದಕ್ಕೆ ಅತ್ಯಂತ ಅವಶ್ಯಕವಾಗುವುದು ಶಿಕ್ಷಣ ಈ ಶಿಕ್ಷಣವನ್ನು ಸಮರ್ಪಕವಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ನೀಡಿದಾಗ ಮಾತ್ರ ವಿದ್ಯಾರ್ಥಿ ಕುಲಕ್ಕೆ ಅತ್ಯಂತವಾಗಿ ಅದು ಪರಿಣಮಿಸುತ್ತೆ ಇಂತಹ ಒಂದು ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಒಂದು ಮೇರು ಸಂಸ್ಥೆ ಜ್ಞಾನ ಗಂಗೋತ್ರಿ ಮಕ್ಕಳಿಗಾಗಿ ಅಥವಾ ಮುಂದಿನ ಪೀಳಿಗೆಯವರಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯವಾದ ಯುವಜನತೆಯನ್ನ ಆಸ್ತಿಯನ್ನಾಗಿ ಪರಿವರ್ತಿಸುವಂತಹ ಸದುದ್ದೇಶ ಈ ಸಂಸ್ಥೆಗೆ ಜ್ಞಾನ ಸ್ರೋತ ಇಲ್ಲಿ ನಿರಂತರವಾಗಿ ಹರಿತಾ ಇದೆ ಸಮರ್ಪಕವಾದ ಹಾಗೂ ಅತ್ಯಂತ ಪ್ರಭಾವಶಾಲಿಯಾದ ಪಾಠಕ್ರಮಗಳು ಒಂದು ಅಸಾಂಪ್ರದಾಯಿಕ ಪಠ್ಯಕ್ರಮ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅದೆಷ್ಟೋ ಹದವನ್ನು ತಂದು ವಿದ್ಯಾರ್ಥಿ ಕುಲವನ್ನ ಸರಿಯಾದ ದಿಶೆಯಲ್ಲಿ ನಡೆಸುವಂತಹ ಒಂದು ಧ್ಯೇಯೋದ್ದೇಶವನ್ನು ಹೊಂದಿರುವಂತಹ ಜ್ಞಾನಗಂಗೋತ್ರಿ ಸಂಸ್ಥೆ ಹಲವು ಹಿರಿಯ ಕೆಲಸಗಳನ್ನು ಮಾಡಿರುವಂತಹ ಸಂಸ್ಥೆ ಹಲವು ಪ್ರಥಮ ಹೆಜ್ಜೆಗಳನ್ನು ಇರಿಸಿರುವಂತಹ ಈ ಗುರುತರವಾದ ಸಂಸ್ಥೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವಾಗಿ ಹೊರಹೊಮ್ಮಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕನ್ನು ತುಂಬಿದೆ ಆನ್ಲೈನ್ ಶಿಕ್ಷಣಕ್ಕೂ ಕೂಡ ಮುಂದಿಟ್ಟಿರುವಂತಹ ಪ್ರಸ್ತುತ ಕಾಲಮಾನಕ್ಕೆ ಹೊಂದಿಕೊಂಡಂತಹ ಒಂದು ಪ್ರಭಾವಿ ಸಂಸ್ಥೆ ಜ್ಞಾನಗಂಗೋತ್ರಿ ಆನ್ಲೈನ್ ಮುಖಾಂತರ ಅಣಕು ಪರೀಕ್ಷೆಗಳು ಕನ್ನಡದಲ್ಲಿ ಆರ್ಥಿಕ ಸಮೀಕ್ಷೆ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ಇಪ್ಪತ್ನಾಲ್ಕು ಗಂಟೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಅಧ್ಯಯನ ಕೇಂದ್ರ ಇವೆಲ್ಲವನ್ನು ಪ್ರಭಾವಿಯಾಗಿ ಸ್ಥಾಪಿಸಿದಂತಹ ಸಂಸ್ಥೆ ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಈ ಸಂಸ್ಥೆ ಪ್ರಾಯಶಃ ಅತ್ಯಂತ ಕ್ರಿಯಾಶೀಲ ಅಂತರ್ಜಾಲೀಯ ಕನ್ನಡ ವಾಹಿನಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ದಯಮಾಡಿ ನಮ್ಮ ಯುವಜನರೆಲ್ಲರೂ ಈ ಒಂದು ಸಾಂಕ್ರಾಮಿಕದ ಪಿಡುಗೆಗೆ ಬಲಿಯಾಗದೆ ನಿಮ್ಮ ನಿಮ್ಮ ತನುವ ಮನವ ಸಂತೈಸಿಕೊಳ್ತಾ ಓದಿನ ಕಡೆ ನಿಮ್ಮ ಮನಸ್ಸನ್ನು ಪ್ರವರ್ತಿಸ್ತಾ ಓದು ನಿರಂತರವಾಗಿರಲಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಜ್ಞಾನಿ ಆನ್ಲೈನ್ ತರಬೇತಿ ತರಬೇತಿಗಳಿಗೆ ಪ್ರವೇಶವನ್ನು ಪಡೆದುಕೊಂಡು ರಾಜ್ಯದ ಮೂಲೆ ಮೂಲೆಯಲ್ಲಿ ನಿಮ್ಮ ಕೀರ್ತಿಯನ್ನ ಏಕೆ ಜಗದಗಲ ನಿಮ್ಮ ಕೀರ್ತಿಯನ್ನ ಕೇವಲ ನಿಮ್ಮ ಮನೆಯಲ್ಲೇ ಕುಳಿತು ಪ್ರಪಂಚ ಪರ್ಯಟನೆಯನ್ನು ಮನೋವೇಗದಲ್ಲಿ ಮಾಡ್ತಾ ಮನೋಭೂಮಿಕೆಯಲ್ಲಿ ಈ ಒಂದು ಪರ್ಯಟೆಯನ್ನ ಕೈಗೊಂಡು ತಾವೆಲ್ಲ ಅಧ್ಯಯನಶೀಲರಾಗಬಹುದು ಓದು ನಿರಂತರವಾಗಿರಲಿ ಓದುತ್ತಲಿ ಕಲಿಯುತ್ತಿರಿ ಎಲ್ಲರಿಗೂ ಸನ್ಮಂಗಳವಾಗಲಿ ಓದು ನಿರಂತರವಾಗಿರಲಿ ಬನ್ನಿ ನಾವೆಲ್ಲರೂ ಓದೋಣ ನಾವೆಲ್ಲರೂ ನಮ್ಮ ನಮ್ಮ ಜ್ಞಾನ ಸಂಪತ್ತನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋಣ ಓದು ನಿರಂತರವಾಗಿರಲಿ ಅಭಿಯಾನದಲ್ಲಿ ಭಾಗಿಯಾಗಿ ಬೆಳಕಿನತ್ತದ ಈ ಮನೋಜಾತ್ರೆಯಲ್ಲಿ ನೀವೆಲ್ಲ ಭಾಗಿಯಾಗಿ ನಮಸ್ಕಾರ